ಎಲ್ಲರಿಗೂ ನಮಸ್ಕಾರಗಳು ಶ್ರೀ ವಾದಿರಾಜ ಗುರುಭ್ಯೋ ನಮಃ ಇಂದು ನಾವು ತೊಂಬತ್ ಮೂರನೆಯ ಶ್ಲೋಕವನ್ನು ಕಲಿಯೋಣ ಈಗ ನಾನು ಪ್ರಾರಂಭಿಸುತ್ತೇನೆ ಗಂಗೆ ಸರಸ್ವತಿ ಎಲ್ಲರು ಹಾಡಿ ಗಂಗೆ ಯಮುನೆ ಸರಸ್ವತಿ ಅತ್ತೇರನಿಪ ಗಂಗೆ ಯಮುನೆ ಸರಸ್ವತಿ ಅತ್ತೇರನಿಪ ಗಂಗೆ ಮುನೇ ಸರಸ್ವತಿ ಎರಡನೆಯ ಸಾಲು ಭಾರತಿ ಮೊದಲಾದ ಸುರಸ್ತ್ರೀಯರು ಎಲ್ಲರೂ ಹಾಡಿ ಭಾರತಿ ಮೊದಲಾದ ಸುರಸ್ತ್ರೀಯರು ಭಾರತಿ ಮೊದಲಾದ ಸುರಸ್ತ್ರೀಯರು ಭಾರತಿ ಮೊದಲಾದ ಸುರಸ್ತ್ರೀಯರು ಮೂರನೆಯ ಸಾಲು ಮುತ್ತೀ ನಕ್ಷತೆಯನ್ನು ಶೋಭಾನವೆನುತೀ ಎಲ್ಲರೂ ಹಾಡಿ ಮುತ್ತಿ ನಕ್ಷತೆಯನ್ನು ಶೋಭಾನವೆನುತ್ತಲೀ ಮುತ್ತಿ ನಕ್ಷತೆಯನ್ನು ಶೋಭಾನವೆನುತ್ತಲೀ ಮುತ್ತಿ ನಕ್ಷತೆಯನ್ನು ಶೋಭಾನವೆನುತ್ತಲೀ ಕೊನೆಯ ಸಾಲು ತಮ್ಮ ಅರ್ತಿಯಳಿಯಗೆ ತಳಿದರು ಎಲ್ಲರೂ ಹಾಡಿ ತಮ್ಮ ಅರ್ತಿ ಅಳಿಯಾಗೆ ತಳಿದರೂ ತಮ್ಮ ಅರ್ತಿ ಅಳಿಯಾಗೆ ತಳಿದರೂ ತಮ್ಮ ಅರ್ತಿ ಅಳಿಯಾಗೆ ಶೋಭಾನೆ ಶೋಭಾನೆ ಈಗ ಎರಡೆರಡು ಸಾಲುಗಳನ್ನು ಒಟ್ಟಿಗೆ ಹಾಡೋಣ ಅತ್ತೇರನಿ ಪ ಗಂಗೆ ಯಮುನೆ ಸರಸ್ವತಿ ಭಾರತಿ ಮೊದಲಾದ ಸುರಸ್ತ್ರೀಯರು ಎಲ್ಲರೂ ಹಾಡಿ ಅತ್ತೇರನಿ ಗಂಗೆ ಯಮುನೆ ಸರಸ್ವತಿ ಭಾರತಿ ಮೊದಲಾದ ಸುರಸ್ತ್ರೀಯರು ಕೊನೆ ಎರಡು ಸಾಲು ಮುತ್ತಿನಕ್ಷತೆಯನ್ನು ಶೋಭಾನವೆನುತಲಿ ತಮ್ಮ ಅರ್ತಿಯಳಿಯಗೆ ತಳಿದರು ಎಲ್ಲರೂ ಹಾಡಿ ಮುತ್ತಿನ ಕ್ಷತೆಯನ್ನು ಶೋಭಾನವೆನುತಲಿ ತಮ್ಮ ಅರ್ತಿ ಅಳಿಯಗೆ ತಳಿದರು ಶೋಭಾನೆ ಶೋಭಾನೆ ಈಗ ಎರಡೆರಡು ಸಾಲುಗಳನ್ನು ಒಟ್ಟಿಗೆ ಹಾಡೋಣ ಅತ್ತೇರನಿಪ ಗಂಗೆ ಯಮುನೆ ಸರಸ್ವತಿ ಭಾರತಿ ಮೊದಲಾದ ಸುರಸ್ತ್ರೀಯರು ಎಲ್ಲರೂ ಹಾಡಿ ಅತ್ತೇರ ಪ ಗಂಗೆ ಯಮುನೆ ಸರಸ್ವತಿ ಭಾರತಿ ಮೊದಲಾದ ಸುರಸ್ತ್ರೀಯರು ಕೊನೆ ಎರಡು ಸಾಲು ಮುತ್ತಿನ ಕ್ಷತೆಯನ್ನು ಶೋಭಾನವೆನುತಲಿ ತಮ್ಮ ಅರ್ತಿ ಎಳಿಯಗೆ ತಳಿದರು ಎಲ್ಲರೂ ಹಾಡಿ ಮುತ್ತಿನ ಕ್ಷತೆಯನ್ನು ಶೋಭಾನವೆನುತಲಿ ತಮ್ಮ ಅರ್ತಿಯಳಿಯಾಗೇ ತಳಿದು ಶೋಭಾನೆ ಶೋಭಾನೆ ಇಂದು ನಾವು ತೊಂಬತ್ಮೂರನೆಯ ಶ್ಲೋಕವನ್ನು ಕಲಿತೆವು ನಾಳೆ ದಿನ ಮುಂದಿನ ಶ್ಲೋಕವನ್ನು ಕಲಿಯೋಣ ಅಲ್ಲಿಯವರೆಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹರೇ ಶ್ರೀನಿವಾಸ ಓಂ ಸ್ವಸ್ತಿ ಗೋಧೂಳಿಯ ಸಮಯದಲ್ಲಿ ಸುಜ್ಞಾನ ಒದಗಿ ಬಂದಾಗ ಮೂವತ್ಮೂರು ಕೋಟಿ ದೇವತೆಗಳ ಸನ್ನಿಧಾನವಿರುವ ಗೋವು ನಮ್ಮ ಮನೆಗೆ ಬಂದಂತೆಯೇ ಲಕ್ಷ್ಮೀನಾರಾಯಣರು ನಮಗೆ ತಂದೆ ತಾಯಿಯರು ಅವರ ಮಡಿಲಂತಿರುವ ಲಕ್ಷ್ಮೀ ಶೋಭಾನೆಯ ಅಭಿರಕ್ಷಣೆಯನ್ನು ಶ್ರೀ ವಾದಿರಾಜ ಗುರುಸಾರ್ವಭೌಮರು ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಟ್ಟಿರುತ್ತಾರೆ ಲಕ್ಷ್ಮೀನಾರಾಯಣರು ಸದಾ ನಿಮ್ಮ ಮನ ಮನೆಗಳಲ್ಲಿ ನೆಲೆಸಿರುತ್ತಾರೆ ಈ ಲಕ್ಷ್ಮೀ ಶೋಭಾನೆಯ ಪಠಣ ಸಕಲ ವಿಘ್ನಗಳನ್ನು ನಿವಾರಿಸಿ ಸರ್ವ ಮಂಗಳವನ್ನು ಉಂಟು ಮಾಡಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ ಶ್ರೀಕೃಷ್ಣಾರ್ಪಣ